ಒಂದೊಳ್ಳೆ ಕಾಫಿ ಕುಡಿದೆ ಆ ಜಂಕ್ಷನಲ್ಲಿ ಈ ವ್ಲಾಗ್ ಅಂಬೋಲಿ ಘಾಟಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಹೋಗ್ತಿರೋದು ಬಾಬಾ ವಾಟರ್ಫಾಲ್ ಅಂತ ಹೇಳಿಬಿಟ್ಟು ಒಂದು 17 ಕಿಲೋಮೀಟರ್ ಇದೆ ಇಲ್ಲಿಂದ ಫೋಟೋಸಲ್ಲಂತೂ ಸಗದ ಕಾಣ್ತಾ ಇತ್ತು ಆ್ಯಕ್ಚುಲ್ ಆಗಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಆಕ್ಸೆಸ್ ಮಾಡೋದು ತುಂಬ ಈಸಿ ತುಂಬ ನಡಿಬೇಕಂತ ಎಲ್ಲ ರೋಡ್ ಸೈಡಲ್ಲೇ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು ಟ್ರೆಕ್ ಮಾಡೋ ಅವಶ್ಯಕತೆ ಇಲ್ಲದೇ ಇರೋದ್ರಿಂದ ಲೇಟಾಗಿ ಹೋಗೋದು ತಪ್ಪತ್ತೆ ಯಾಕಂತ ಹೇಳಿದ್ರೆ ನಾನು ಮತ್ತೆ 70-75 ಕಿಲೋಮೀಟರ್ ಅರಂಬೋಲಿಗೆ ಹೋಗ್ಬೇಕು ಇಲ್ಲಿಂದ ಆ ಘಾಟ್ ಸೆಕ್ಷನ್ ಎಲ್ಲ ಇಳ್ಕೊಂಡು ಹೋಗ್ಬೇಕಾದ್ರೆ ಟೈಮ್ ಹಿಡಿದ್ಬಿಡತ್ತೆ ಸಕ್ಕದಾಗಿದೆ ಮಾತ್ರ ಈ ಜಾಗ ಕ್ಯಾಮ್ರಾದಲ್ಲಂತೂ ಜಸ್ಟಿಫೈ ಆಗಲ್ಲ ಅದಂತೂ ಗೊತ್ತು ಇಲ್ಲಿ ಹೇಗೆ ಪಕ್ಕ ಚಿಕ್ಕಮಗಳೂರು ಫೀಲಿಂಗ್ ಬರ್ತಾ ಇದೆ ಇಲ್ಲಿ ಬಾಬಾ ವಾಟರ್ಫಾಲ್ ಸ್ಟ್ರೈಟ್ನೇ ಓಕೆ ಥ್ಯಾಂಕ್ ಯು ಫುಲ್ ಫಾಗ್ ಕವರ್ ಆಯ್ತು ಇವಾಗ ಈಗಷ್ಟೇ ಕ್ಲೀನ್ ಆಗಿತ್ತು ಇಲ್ಲಿ ವ್ಯೂ ನಾನೊಂದು 2 ಕಿಲೋಮೀಟರ್ ಬಂದಿದ್ದೆ ಅಷ್ಟೇ 15 ಕಿಲೋಮೀಟರ್ ಇದೆ ಇಲ್ಲಿಂದ ಅದೆಷ್ಟು ಚಂದ ಇದೆ ಈ ಜಾಗಗಳು ಓ ಮೆಲ್ಲ ಮೆಲ್ಲ ಓ ಸಕ್ಕದಾಗಿದೆ ಮಾತ್ರ ವ್ಯೂ ಇಲ್ಲಿಂದ ಅಲ್ಲೊಂದು ಚಿಕ್ಕ ಊರಿದೆ ಇವ್ರು ಪುಣ್ಯ ಮಾಡಿದ್ದಾರೆ ಅಲ್ಲಿರಕ್ಕೆ ಇಲ್ಲಿಂದ ಹೋಗೋಣ ಲೇಟ್ ಆಗ್ತಾ ಇದೆ ಅದು ಬಾಬಾ ವಾಟರ್ಫಾಲ್ ಅದು ಬೈಕ್ನ ಅಲೋ ಮಾಡ್ತಾರೆ ಹೋಗ್ಬೋದು 50 ರೂಪಾಯಿ ಕೊಡ್ಬೇಕಷ್ಟೇ ಅಲ್ಲಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇಲ್ಲಿ ಬೈಕ್ ಪಾರ್ಕ್ ಮಾಡಬೇಕು ಅನ್ಸತ್ತೆ ಸುತ್ತಲೂ ವಾಟರ್ಫಾಲ್ಗಳಿದೆ ಇವಾಗ ಮೇನ್ ವಾಟರ್ಫಾಲಿಗೆ ಬಂದ್ವಿ
ಅಲ್ಲಿಗೆ ಹೋಗ್ಬೇಕು ಇವಾಗ ಇಲ್ಲಿಂದ ವ್ಯೂ ಮಾತ್ರ ಕ್ರೇಜಿ ಆಗಿದೆ ವಾಟರ್ಫಾಲ್ ನಾನು ಇದುವರೆಗೂ ವಿಸಿಟ್ ಮಾಡಿರೋದ್ರಲ್ಲಿ ಬಾಬಾ ವಾಟರ್ಫಾಲ್ ಇಲ್ಲಿಗೆ ಏನು ಮಾಡ್ತೀನಿ ಮಳೆ ಸ್ಟಾರ್ಟ್ ಆಯಿತು ಅಲ್ಲಿಂದ ಹೊರಡಬೇಕಾದ್ರೆ ಲೇಟ್ ಆಯಿತು ಪರ್ಟಿಕ್ಯುಲರ್ ಆಗಿ ನಾನೊಂದು 45 ನಿಮಿಷ ಕಾದಿದ್ದೀನಿ ಅಲ್ಲಿ ಮಳೆ ಕಮ್ಮಿ ಆಗಲಿ ಒಂದು ಸ್ವಲ್ಪ ಡ್ರೋನ್ ಫುಟೇಜ್ ಸಿಗೋಣ ಅಂತ ಹೇಳ್ಬಿಟ್ಟು ಮಳೆ ಕಮ್ಮಿನೂ ಆಗಿಲ್ಲ ಮತ್ತೊಂದು ಡ್ರೋನ್ ಹಾರಿಸೋಕೆ ನನ್ನ ಹತ್ರ ಮೊಬೈಲು ಇರಲಿಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಿ ಹಾರಿಸ್ಬೇಕಿತ್ತು ಮೊಬೈಲ್ ಯೂಸ್ ಮಾಡಿದೆ ಹಾಗೆ ಬ್ಲೈಂಡಾಗಿ ಹಾರಿಸ್ಬೇಕಿತ್ತು ಅದು ಮಾಡೋಕ್ಕಾಗಿಲ್ಲ ಇರಲಿ ಅದು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್.